ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ವಾಣಿಶ್ರೀ ನಿಮಗೆಲ್ಲರಿಗೂ ಶ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿದೆ ಅಂದ್ಕೊತೀನಿ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೌದು ಇವತ್ತು ನಾನು ನಮ್ಮ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ನಾವು ಯು ಎಸ್ಗೆ ಬಂದು ಸರಿಸುಮಾರಾಗಿ ಇವಾಗ 5 ವರ್ಷ ಆಯಿತು ಬಂದಾಗಿನಿಂದ ನಾವು ಒಂದೇ ಮನೆಯಲ್ಲಿದ್ವಿ ಮನೆ ಚೇಂಜ್ ಮಾಡಿದ್ದಿಲ್ಲ ಬಟ್ ರೀಸೆಂಟಾಗಿ ಗೊತ್ತಾಯಿತು ಈ ಅಪಾರ್ಟ್ಮೆಂಟ್ ಹತ್ತಿರ ಇರೋ ಸ್ಕೂಲು ತುಂಬ ಚೆನ್ನಾಗಿದೆ ಅಂತ ನಮ್ಮ ಮಗಳು ಇವಾಗ 3rd grade ಹೋಗ್ತಾಳೆ ಸೊ ಅದಕ್ಕಾಗಿ ನಾವು ಈ ಮನೆಗೆ ರೀಸೆಂಟಾಗಿ ಶಿಫ್ಟ್ ಆದ್ವಿ ಇದು ಬಂದುಬಿಟ್ಟು ಬಾಡಿಗೆ ಮನೆ ಇನ್ನೂ ಈ ಮನೆಯಲ್ಲೆಲ್ಲ ಸಾಮಾನು ಸೆಟ್ ಮಾಡಿದ್ದಿಲ್ಲ ಈ ವಿಡಿಯೋನ ನಾನು ಫಸ್ಟ್ ಟೈಮ್ ಈ ಮನೆಗೆ ಬಂದಾಗ ಮಾಡಿರೋಂಥದ್ದು ಸೊ ಬನ್ನಿ ಹಾಗಾದರೆ ತಡ ಯಾಕೆ ಮಾಡೋಣ ಹಾಲುಕ್ಸೋ ಪೂಜೋದಿಂದ ಈ ವಿಡಿಯೋನ ಶುರು ಮಾಡೋಣ ಈ ಡೋರ್ ಬಂದುಬಿಟ್ಟು ಮೇನ್ ಎಂಟ್ರೆನ್ಸು ನಾವಿರೋದು 2nd floorಲ್ಲಿ ಈಚ್ ಫ್ಲೋರಲ್ಲಿ 4 ಮನೆಗಳಿದೆ ನಾವು ಮನೆಗೆ ಎಂಟರ್ ಆದ್ರೆ ಬಲ್ಗಡೆ ಬರೋದೇ ಒಂದು ಕ್ಲೋಸೆಟ್ಟು ಆ ಕ್ಲೋಸೆಟ್ಟಲ್ಲಿ ನಾವು ಸ್ಲೀಪರ್ಸ್ ಮತ್ತು ರೈನ್ಕೋಟ್ ಸ್ನೋಫಾಲಲ್ಲಿ ಸ್ನೋ ಜಾಕೆಟ್ಸ್ ಎಲ್ಲ ಹಾಕಲಿಕ್ಕೆ ಯೂಸ್ ಮಾಡ್ಬೋದು ಸೊ ಎಡಗಡೆನೆ ಬಂದರೆ ಒಂದು ಸ್ಮಾಲ್ ಬೆಡ್ರೂಮ್ ಸಿಗುತ್ತೆ ನಾವು ಬರುವಾಗಲೇ ಕಾರಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಂಡು ಬಂದಿದ್ವಿ ಡೆಲಿಕೇಟ್ ಐಟಮ್ಸ್ ಟಿ ವಿ ಲ್ಯಾಪ್ಟಾಪ್ಸ್ ಕಂಪ್ಯೂಟರ್ ಮತ್ತು ಗ್ಲಾಸ್ ಐಟಮ್ಸ್ ಥರದ ಕೆಲವೊಂದು ಕಾರಲ್ಲಿ ಇಟ್ಕೊಂಡು ಬಂದುಬಿಟ್ಟಿದ್ವಿ ಇಲ್ಲಿ ಒಂದು ಸ್ಮಾಲ್ ಕ್ಲೋಸೆಟ್ ಇದೆ ಇದು ಬಂದುಬಿಟ್ಟು ಕಿಚನ್ ಕಿಚನ್ ಆಪೋಸಿಟ್ ಸೈಡಲ್ಲೇ ಲಿವಿಂಗ್ ಏರಿಯಾ ಇದೆ ಡೈನಿಂಗ್ ಮತ್ತು ಕಿಚನ್ ನಡುವೆ ಒಂದು ಆಫ್ ವಾಲ್ ಬರುತ್ತೆ ಇದಕ್ಕೆ ಬ್ರೇಕ್ಫಾಸ್ಟ್ ಆ್ಯಂಡ್ ಬಾರ್ ಏರಿಯಾ ಅಂತ ಕರೀತಾರೆ
ನೀವೇನಾದರೂ ಫುಡ್ ಸರ್ವ್ ಮಾಡೋದಿದ್ರೆ ಡೈರೆಕ್ಟ್ ಇಲ್ಲಿಂದನೇ ಫುಡ್ ಸರ್ವ್ ಮಾಡ್ಬೋದು. ಇದು ಬಂದುಬಿಟ್ಟು ಡಿಶ್ ವಾಷರ್. ಸೊ ಇದರಲ್ಲೆಲ್ಲ ಪಾತ್ರೆನೆಲ್ಲ ವಾಶ್ ಮಾಡ್ಬೋದು. ಇದು ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಸಿಂಕ್ ಕೆಳಗಡೆ ಇರುವಂಥ ಕ್ಯಾಬಿನೆಟ್ಸ್. ಚೆನ್ನಲ್ಲಿ ಬೇರೆ ಬೇರೆ ಕ್ಯಾಬಿನೆಟ್ಸು, ಕ್ಯಾಬಿನೆಟ್ಸ್ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ ಮತ್ತು ನಂಗೆ ವುಡ್ ಕಲರ್ ಲೈಕ್ ಆಯಿತು. ಇದು ಬಂದುಬಿಟ್ಟು ಎಲೆಕ್ಟ್ರಿಕ್ ಸ್ಟೋವ್, ಇದಕ್ಕೆ ಕನೆಕ್ಟೇ ಓವನ್ ಇದೆ. ಈ ರೂಮ್ ಬಂದುಬಿಟ್ಟು ವಾಷಿಂಗ್ ಏರಿಯಾ. ಸೊ ಇಲ್ಲಿ ನಮ್ಮದು ವಾಷಿಂಗ್ ಮಷಿನ್ ಮತ್ತು ಡ್ರೈಯರ್ ಇಟ್ಕೋಬೋದು. ಈ ಅಪಾರ್ಟ್ಮೆಂಟಲ್ಲಿ ಅವರು ವಾಷಿಂಗ್ ಮಷಿನ್ ಮತ್ತು ಡ್ರೈಯರ್ ಕೊಟ್ಟಿಲ್ಲ. ಸೊ ನಮ್ಗೆ ಬೇಕಂದರೆ ನಾವು ಓನಾಗಿ ಅಥವಾ ಕೆಲವು ಕಂಪ್ನಿ ವಾಷಿಂಗ್ ಮಷಿನ್ ಮತ್ತು ಡ್ರೈಯರ್ ರೆಂಟ್ಗೆ ಕೊಡ್ತಾರೆ. ಸೊ ಅದನ್ನು ಬೇಕಾದರೂ ನಾವು ತಗೋಬೋದು. ಇದು ಬಂದು ಸ್ಮಾಲ್ ಪ್ಯಾಂಟ್ರಿ ಸೆಕ್ಷನ್ ಇದೆ. ಇಲ್ಲಿ ನಮ್ಮದೆಲ್ಲ ಗ್ರೋಸರಿ ಐಟಮ್ಸ್ನೆಲ್ಲ ಇಟ್ಕೊಳ್ಳೋಕ್ಕೆ ಇದು ಯೂಸ್ ಆಗುತ್ತೆ. ಇದು ಬಂದುಬಿಟ್ಟು ನಮ್ಮದು ಲಿವಿಂಗ್ ಏರಿಯಾ. ನನಗೆ ಈ ಮನೆ ಕಾರ್ಪೆಟ್ ಪ್ಯಾಟರ್ನ್ ತುಂಬ ಲೈಕ್ ಆಯಿತು. ಮ್ಯಾನೇಜ್ಮೆಂಟ್ದವರು ಇದನ್ನು ಹೊಸದಾಗಿ ಹಾಕಿಕೊಟ್ಟಿದ್ರು. ನಾವಿರೋ ಪ್ಲೇಸಲ್ಲಿ ತುಂಬಾ ಸ್ನೋಫಾಲ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಆಲ್ 70% ಫ್ಲೋರ್ ಎಲ್ಲ ಕಾರ್ಪೆಟ್ನಿಂದ ಕವರ್ ಆಗಿರುತ್ತೆ. ನನಗೆ ಇದು ತುಂಬ ಲೈಕ್ ಆಯಿತು. ಈ ಕ್ಯಾಬಿನೆಟ್ಗಳಿಗೆ ಎರಡೂ ಸೈಡ್ ಡೋರ್ ಇದೆ. ಸೊ ನೀವು ಕಿಚನ್ ಆಗಲಿ ಅಂತಲೂ ಐಟಮ್ ತೊಗೋಬೋದು ಅಥವಾ ಡೈನಿಂಗ್ ರೂಮ್ನಲ್ಲಿ ಇದ್ಕೊಂಡಾದರೂ ಈ ಕ್ಯಾಬಿನೆಟ್ನಿಂದ ನೀವು ಐಟಮ್ಸ್ ತೊಗೋಬೋದು. Thank you.
ಬಾತ್ರೂಮು ತುಂಬಾ ಸ್ಪೇಷಿಯಸ್ ಆಗಿದೆ. ಎರಡು ಮೂರು ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ಇದು ಸೈಡಲ್ಲೆಲ್ಲ ಇರುವಂಥ ಸ್ಮಾಲ್ ಮಿರರ್, ಇಲ್ಲಿ ಕೂಡ ಸ್ಟೋರೇಜ್ ಇದೆ. ಇದು ಬಂದುಬಿಟ್ಟು ಎಲೆಕ್ಟ್ರಿಕ್ ರೂಮ್, ವಾಟರ್ ಹೀಟರ್, ಎ ಸಿ ಎಲ್ಲ ಎಲೆಕ್ಟ್ರಿಕ್ ರಿಲೇಟೆಡ್ ಇದ್ದಂಥ ಐಟಮ್ಸ್ ಎಲ್ಲ ಬಂದು ಈ ರೂಮಲ್ಲೇ ಇರುತ್ತೆ. ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್, ಇದು ವಾಕ್ ಇನ್ ಕ್ಲೋಸೆಟ್. ಈ ವಾಕಿನ್ ಕ್ಲೋಸೆಟ್ ತುಂಬ ಸ್ಪೇಷಿಯಸ್ ಆಗಿದೆ, ನನಗೆ ತುಂಬ ಲೈಕ್ ಆಯಿತು. ಇದು ನಮ್ಮ ಬಾಲ್ಕನಿ ಏರಿಯಾ, ಇಲ್ಲಿ ನಿಂತ್ಕೊಂಡು ಹೊರಗಡೆ ನೋಡಿದಾಗ ವ್ಯೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲೇ ಪಾರ್ಕಿಂಗ್ ಲಾಟ್ ಇದೆ, ಅದು ನಮ್ಮ ಕಾರು. ಸೊ ಇನ್ನೊಂದು ಇಲ್ಲಿ ತುಂಬಾ ಇಷ್ಟ ಆಗಿದ್ದು ಏನಂದರೆ, ನಮ್ಮ ಮನೆ ಪಕ್ಕನೇ ಸೂಪರ್ ಮಾರ್ಕೆಟ್ ಇದೆ. ಈ ಥರ ಮನೆ ಪಕ್ಕನೇ ಸೂಪರ್ ಮಾರ್ಕೆಟ್ ಇರುವಂಥ ಪ್ಲೇಸ್ ಸಿಗೋದು ತುಂಬಾ ರೇರು. ಕಂಪ್ಲೀಟ್ ಆಗಿ ಮನೆಯೆಲ್ಲ ಸೆಟ್ ಆದಮೇಲೆ ನಾನು ಮತ್ತೊಮ್ಮೆ ಹೋಮ್ ಟೂರ್ ಮಾಡ್ತೀನಿ. ನಮ್ಮ ಬಾಲ್ಕನಿಯಲ್ಲಿ ಚಿಕ್ಕದಾದಂಥ ಒಂದು ಸ್ಟೋರ್ ರೂಮ್ ಕೊಟ್ಟಿದ್ದಾರೆ. ಸೊ ನಾವು ನಮ್ಮದು ಸೈಕಲ್, ಕಿಕ್ ಸ್ಕೂಟರ್ ಅಥವಾ ಟಿ ವಿ ಬಾಕ್ಸ್ ಈ ಥರದ್ದೆಲ್ಲ ಸಾಮಾನುಗಳನ್ನ ಇದರಲ್ಲಿ ಇಟ್ಕೋಬೋದು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ. ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ನಿಮಗೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.